ಇಡೀ ರಾಜ್ಯ ಜನ ಕೇಳಬೇಕು ಇಷ್ಟಪಡ್ತೀನಿ ನಿಮ್ ಗೊತ್ತಿರ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಜನತಾ ಪರಿವಾರದ ಅಲೆ ಅಂದಾಗ ತೊಂಬತ್ನಾಲ್ಕರಲ್ಲಿ ಇಡೀ ರಾಜ್ಯಾದ್ಯಂತ ಅಲೆ ಬೇಸಾಗ್ಲು ಅದೇ ದೇವೇಗೌಡರು ಜಿಲ್ಲೆ ಆಸನದ ಗಂಡಸಿಯಲ್ಲಿ ಗೆದ್ದಿದ್ದು ಶಿವರಾಮುರು ಮತ್ತೆ ಎರಡನೇ ವಿಚಾರ ಅಂತಂದ್ರೆ ನಿಮ್ ಗೊತ್ತಿರಲಿ ದೇವೇಗೌಡರ ವಿರುದ್ಧ ರಾಜಕಾರಣ ಮಾಡೋದವ್ರು ಒಂದ್ಸರಿ ಗೆದ್ದು ಎರಡನೇ ಸರ್ ಗೆಲ್ಲೋದು ಈ ಥರದ್ದಲ್ಲ ಆಚೆ ಈಚೆ ಶ್ರೀ ಅಣ್ಣಯ್ಯನವರು ಗೌಡರು ಪುಟ್ಸ್ವಾಮಿಗೌಡರು ಗೌಡರು ಈಗ ಇತ್ತೀಚೆಗೆ ಬಂದಾಗ ನಿಮ್ಮ ನಂತರ ಯಾಕೆಂದ್ರೆ ದೇವೇಗೌಡರ ನಂತರದ ಸಕ್ರಿಯ ರಾಜಕಾರಣಿ ಹಸದ ನೀವು ಎರಡನೇ ನೀವೇ ದೇವೇಗೌಡರ ನಂತರದ ರಾಜಕಾರಣದಿಂದ ಆ ನೀವೇ ಇಂಥ ಸನ್ನಿವೇಶದಲ್ಲಿ ನೀವು ಪ್ರಸ್ತುತ ರಾಜಕೀಯ ಪಟ್ಟುಗಳನ್ನ ಹಾಕಬೇಕು ಅಂತ ಅನ್ಸಿಲ್ವಾ ಅಂತ ನಾನು ಕೇಳೋದು ನಿಮಗೆ ಅವಕಾಶಗಳು ಇಲ್ದಂಗೆ ಆಗ್ಬಿಡ್ತು ಹ್ಮ್ ಯಾವಾಗ ಕ್ಷೇತ್ರ ಮರು ಹಿಂಗಡನೆ ಜಾರಿ ಆಯ್ತು ನನ್ನ ಕ್ಷೇತ್ರ ಛಿದ್ರೂ ಆಗೋಯ್ತು ಅದು ಗ್ರಾಮಾಂತರ ಕ್ಷೇತ್ರ ನಾಲ್ಕು ಹೋಬಳಿಗಳಿದ್ದು ಒಂದೊಂದು ಹೋಬಳಿ ಒಂದೊಂದು ಕ್ಷೇತ್ರಕ್ಕೆ ಹಾಕ್ಬಿಟ್ಟು ಎರಡು ಒಂದ್ ಕಡೆಗಾದ್ರೆ ಮತ್ತೆ ಕನ್ಸಾಲ್ಟೇಟ್ ಮಾಡ್ಕತ್ತಾನೆ ಅಂತ ಕೊನೇನಲ್ಲಿ ನಮ್ಮಲ್ಲಿ ಈ ಕಾಂಗ್ರೆಸ್ ಒಂದು ಕಲ್ಚರ್ ಇದೆ ಕೊನೆಯವರೆಗೂ ಹೇಳಲ್ಲ ಟಿಕೆಟ್ ಎಲ್ಲಿ ಅಂತ ಮೂಗಿಗೆ ತುಪ್ಪ ಹಚ್ಚಿ ಬಿಟ್ಟಿರ್ತಾರೆ ನಮ್ಗೆ ಆ ಡಿಲಿಮಿಟೇಷನ್ ಆದಮೇಲೆ ನಾನು ಒಳನರಸೀಪುರ ಬೇಕು ಅಂತ ಹಠ ಓ ನಿಮ್ ನಿಮ್ದೇನು ಪಟ್ಟ ಆ ಥರ ಹೌದು ನಂಗೆ ಒಳನಸೀಪುರದಲ್ಲೇ ನಿಲ್ಲಬೇಕು ಅವ್ರನ್ನೇ ಫೇಸ್ ಮಾಡಬೇಕು ಅಂತಕ್ಕಂಥ ಒಂದು ಛಲ ಬಂದ್ಬಿಟ್ಟಿತ್ತು ಏನೆಲ್ಲ ಹಠ ಮಾಡಿದ್ರು ಜನಾರ್ದನ್ ಪೂಜೆ ಅವರು ಇದೇ ಶಿವಕುಮಾರ್ ನನಗೆ ಒಳನಸಿಪುರ ತಪ್ಪಿಸಿದ್ರು ತಗೊಂಡಾಗ ಹಾಸನ ಕೊನೆನಲ್ಲಿ ಹಾಕಿ ನಾನು ಬಲಿ ಹ್ಮ್ ಮಾಡಿದ್ರು ಮತ್ತ ಇನ್ನೊಂದ್ಸರಿ ನಿಲ್ಬೇಕು ಹಾಸನದಲ್ಲಿ ಅಟ್ಲೀಸ್ಟ್ ಅಷ್ಟೊತ್ತಿಗೆ ಮೈ ಗುಡಿಸ್ಕೊಂಡಿದ್ದ ಏನೋ ಇಲ್ಲೇ ಇಲ್ಲ ಹಾಸನದಲ್ಲಿ ಬೇರೆ ಕೊಡಬೇಕು ಗೊತ್ತಾಗಲ್ಲ ಅದು ನಮ್ಮಲ್ಲಿ ಏನೋ ಒಂದು ವ್ಯತ್ಯಾಸಗಳಿರತ್ತಲ್ಲ ಅದ್ರ ಮೇಲೆ ನೀ ಅರ್ಸಿ ಕೆರೆಗೆ ಹೋಗಿ ನಾನು ಗೆಲ್ಲಿಸ್ತೀನಿ ಅಂದ್ರು ಸಿದ್ದರಾಮಯ್ಯವ್ರಿಗೆ ಅಲ್ಲಿ ಬಲಿ ಪಶು ಮಾಡಿದ್ರು ಸರಿ ಬೇಲೂರಿಗೆ ಕಳ್ಸಿದ್ರು ಅಲ್ಲಿ ಲಿಂಗಾಯತಿ ಕೊಡಬೇಕು ಬೇಡ ಅಂದ್ರು ಇಲ್ಲಿ ಇನ್ನೊಂದು ಶಕ್ತಿ ಕೊಡಬೇಕು ಅಂದ್ರು ಬೇಲೂರ್ಗೆ ಹೋಗುವ ಅಂದ್ರು ಬೇಲೂರ್ನಲ್ಲಿ ರುದ್ರೇಶ್ ಕೊಡರು ಪಾಪ ಆ ಮರಣ ರಾಹುಲ್ ಗಾಂಧಿ ಅಲ್ಲಿಗೆ ಬಂದರು ಅದೇನೋ ಅನುಕಂಪ ಅದು ಒಂದು ಕೊಟ್ಟರು ಈ ಥರ ನನಗೆ ಅವಕಾಶಗಳನ್ನೇ ಕೊಟ್ಟಲಿಲ್ಲ